ಎಲ್ಲರಿಗೂ ಕೂಡ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿನ ಏನಪ್ಪ ಅಂದರೆ ಹೊಮನಾಬಾದ್ ತಾಲೂಕಿನ ಒಂದು ಏನಪ್ಪ ಅಂದರೆ ಸುಪ್ರಸಿದ್ಧವಾದಂಥ ಹಳಿಕೇಡ್ನ ಒಂದು ಕೈಲಾಸನಾಥ ದೇವರ ಹತ್ತಿರ ನಾವಿದ್ವಿ. ವಿಶೇಷವಾಗಿ ಈ ಗುಡಿಯ ಮಹತ್ವವನ್ನು ಏನಪ್ಪ ಅಂದರೆ ಸುಮಾರು 2-3 ದಿನಗಳ ಕಾಲವರೆಗೂ ಏನಪ್ಪ ಅಂದರೆ ಇಲ್ಲೊಂದು ಜಾತ್ರಾ ಮಹೋತ್ಸವವನ್ನು ನಡೆಯಲಾಗುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಗುಡಿಯ ಏನಪ್ಪ ಅಂದರೆ ಸುಮಾರು ಒಂದು 60 ಅಡಿ ಎತ್ತರದಲ್ಲಿ ಏನಪ್ಪ ಅಂದರೆ ಒಂದು ಶಿವನ ಮೂರ್ತಿ, ಅಂದರೆ ಗುಲ್ಬರ್ಗದಿಂದ ಅಥವಾ ಹುಮನಾಬಾದ್ಗೆ ಬರಬೇಕಾದ್ರೆ, ಗುಲ್ಬರ್ಗಕ್ಕೆ ಹೋಗಬೇಕಾದ್ರೆ ಸುಮಾರು ಜನರು ಏನಪ್ಪ ಅಂದರೆ ದರ್ಶನ ಭಾಗ್ಯವನ್ನು ಪಡೆಯುವಂಥ ಏಕೈಕ ಶಿವನಾಥ ಅಂದರೆ ಅದು ಹಳಿಕೇಡ್ನಲ್ಲಿರುವಂಥ ಕೈಲಾಸನಾಥನೇ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈ ಏನಪ್ಪ ಅಂದರೆ ಕೈಲಾಸನಾಥನ ಸಂಪೂರ್ಣವಾದಂಥ ದರ್ಶನವನ್ನು ನಾವು ನಿಮಗೆ ಜೆಕೆ ಸುದ್ದಿವಾಣಿಯಲ್ಲಿ ಮಾಡಿಸ್ತೀವಿ. ಈಗಾಗಲೇ ಏನಪ್ಪ ಅಂದರೆ ಕೈಲಾಸನಾಥನ ಒಂದು ದರ್ಶನಕ್ಕೆ ಹೋಗಬೇಕಾದ್ರೆ ಏನಪ್ಪ ಅಂದರೆ ಒಂದು ವಿಶೇಷವಾಗಿ ದರ್ಶನವನ್ನೇ ಆಗುತ್ತೆ. ಏನಪ್ಪ ಅಂದರೆ ಮೊದಲಿಗೆ ಒಂದು ವಿನಾಯಕನ ದರ್ಶನವನ್ನು ಆಗುತ್ತೆ, ನಂತರವಾಗಿ ಬಂದ್ಬಿಟ್ಟು ನಂತರ ಒಂದು ಲಿಂಗದ ದರ್ಶನವನ್ನು ಆಗುತ್ತೆ, ನಂತರವಾಗಿ ಇನ್ನುಳಿವಂಥ ಏನಪ್ಪ ಅಂದರೆ ಹಲವಾರು ದೇವರುಗಳ ಒಂದು ದರ್ಶನವನ್ನು ಮಾಡಿಕೊಂಡು ನಂತರವಾಗಿ ಮುಖ್ಯವಾಗಿರುವಂಥ ಶಿವನ ದರ್ಶನವನ್ನು ಏನಪ್ಪ ಅಂದರೆ ನೇರವಾಗಿ ಮಾಡ್ಬೋದು. ವೀಕ್ಷಕರೇ, ಇದು ಏನಪ್ಪ ಅಂದರೆ ಒಂದು ಕೈಲಾಸನಾಥನ ಒಂದು 60 ಅಡಿ ಎತ್ತರದ ಒಂದು ಶಿವನ ಎತ್ತರದ ಅಡಿಯ ಕೆಳಗಡೆ ನಾವಿದ್ವಿ. ಇಲ್ಲಿರುವಂತಹ ಒಂದು ಲಿಂಗಗಳು ಅಂತಂದ್ರೆ ಸಮಾರವಾಗಿ ಇರುವಂತಹ ಲಿಂಗಗಳು, ವಿನಾಯಕ ಮತ್ತೆ ಮುಂತಾದವರಗಳ ಒಂದು ಏನಪ್ಪ ಅಂದ್ರೆ ದರ್ಶನವನ್ನ ಏನಪ್ಪ ಅಂದ್ರೆ ಇಲ್ಲೇ ಮಾಡಲಾಗುತ್ತದೆ. ಅಂದ್ರೆ ಒಂದು ಪ್ರದಕ್ಷಿಣೆ ಹಾಕುವಂತ ಸ್ಥಳದಲ್ಲಿ ಇದ್ವಿ. ವಿಶೇಷವಾಗಿ ಹೇಳಬೇಕಾದ್ರೆ ಸುಮಾರು ಎಷ್ಟು ಜ್ಯೋತಿರ್ಲಿಂಗಗಳಿದೆ, ಅವಷ್ಟುವನ್ನ ಜ್ಯೋತಿರ್ಲಿಂಗಗಳ ಒಂದು ಚಿತ್ರಣವನ್ನ ಏನಪ್ಪ ಅಂದ್ರೆ ಇಲ್ಲಿ ಒಳಗಡೆ ಹಾಕಲಾಗಿದೆ. ಮತ್ತೆ ವೀಕ್ಷಕರೇ, ನೀವು ನೋಡ್ಬೋದು ಏನಪ್ಪ ಅಂದ್ರೆ ಜ್ಯೋತಿರ್ಲಿಂಗಗಳಲ್ಲಿ ಕೇದಾರನಾಥ ಆಗಿರ್ಬೋದು, ಮಲ್ಲಿಕಾರ್ಜುನ ಆಗಿರ್ಬೋದು, ಸೌರಾಷ್ಟ್ರ ಸೋಮನಾಥನಾಗಿರ್ಬೋದು, ಓಂಕಾರ ಅಮರೇಶ್ವರ ಆಗಿರ್ಬೋದು, ಮುಂತಾದವುಗಳ ಜ್ಯೋತಿರ್ಲಿಂಗಗಳ ಭಾವಚಿತ್ರಗಳನ್ನ ಇಲ್ಲಿ ಹಾಕಲಾಗಿದೆ. ನಂತರವಾಗಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ದೇವರ ಚಿತ್ರಣಗಳನ್ನ ಇಲ್ಲಿ ತಳಿಸಲಾಗಿದೆ. ತುಳಜಾ ಭವಾನಿ ಆಗಿರ್ಬೋದು, ಮತ್ತೆ ಪದ್ಮನಾಭ ಸ್ವಾಮಿ. ಈಗ ಏನಪ್ಪ ಅಂದ್ರೆ ಒಂದು ಕೈಲಾಸನ ಮೇಲ್ಗಡೆ ಇದ್ದಾನೆ, ನಾವು ಕೆಳಗಡೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಒಂದು ಪ್ರದಕ್ಷಿಣೆ ಹಾಕುವಂತಹ ಸ್ಥಳದಲ್ಲಿ ಇದೀವಿ. ಇಲ್ಲಿ ವೀರಭದ್ರೇಶ್ವರ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳು ಮುಂತಾದವರ ಒಂದು ಅರ್ಧನಾರೇಶ್ವರನ ಚಿತ್ರಣವನ್ನ ಸಹ ನಾವೇನಪ್ಪ ಅಂದ್ರೆ ನೋಡ್ಬೋದು. ಈ ರೀತಿಯಾದಂತ ಸುಮಾರು ರೀತಿಯಾದಂತ ಒಂದು ದರ್ಶನವನ್ನ ಮಾಡುವುದರ ಮೂಲಕ ಶ್ರೀ ಕೈಲಾಸನ ಸೋಮ ಏನಪ್ಪ ಅಂದ್ರೆ ಒಂದು ಶ್ರೀ ಶಿವನ ದರ್ಶನವನ್ನ ನಾವು ಏನಪ್ಪ ಅಂದ್ರೆ ಸುಮಾರು ಒಂದು ರೀತಿಯಾದಂತ ಎಲ್ಲ ದೇವರುಗಳಿಗೆ ದರ್ಶನವನ್ನ ಮಾಡುವುದರ ಮೂಲಕವಾಗಿ ಏನಪ್ಪ ಅಂದ್ರೆ ನಾವು ಮತ್ತೆ ಈ ಕೈಲಾಸನಾಥನ ಒಂದು ದರ್ಶನವನ್ನ ಮಾಡಬಹುದು. ಬನ್ನಿ ವೀಕ್ಷಕರೇ, ಇದರ ವಿಶೇಷತೆ ಏನು, ಹಾಗೆ ಇವತ್ತಿನ ಜಾತ್ರದಲ್ಲಿ ಯಾರ್ಯಾರು ಯಾವ ಯಾವ ಕಡೆಗಳಿಂದ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಮತ್ತು ಇದನ್ನೆಲ್ಲ ಕುರಿತಾಗಿ ಸಂಪೂರ್ಣವಾದಂತ ಮಾಹಿತಿ ಕೊಡಲು ನಮ್ಮ ಜೊತೆ ಈ ಗುಡಿಯ ಕಾರ್ಯದರ್ಶಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು SS ವಾರದ ಶಿವಪುತ್ರ ಶರಣಪ್ಪ ವಾರದ ಈ ಊರದ ನಿವಾಸಿ. ನಾನು ಸುಮಾರು 45 ವರ್ಷ ಊರು ಬಿಟ್ಟಾಯ್ತು. ಬರಗಾಲ ಇತ್ತು, ಭಯಂಕರ ಬರಗಾಲ. ಜನರು ದೇವಸ್ಥಾನ ಕಂಪೌಂಡಲ್ಲಿ ತಮ್ಮ ಹಸುಗಳು ದನಗಳು ಬಿಟ್ಟು ಹೋಗಪ್ಪಾಳಿ ಇತ್ತು. ಊಟ ಸಿಗ್ತಾ ಇಲ್ಲ, 90% ಜನಕ್ಕೆ ಊಟದ ಪ್ರಾಬ್ಲಮ್ ಇತ್ತು. ಅಂಥ ಟೈಮಲ್ಲಿ ನಾನು ಈ ಊರು ಬಿಟ್ಟು ಹೋದೆ, ಪೂನಾದಲ್ಲಿ ಹೋದೆ, ಪೂನಾದಿಂದ ಬೆಂಗಳೂರಿಗೆ ಹೋದೆ, ಬೆಂಗಳೂರಿಂದ ಊರಿಗೆ ಬರ್ತಾ ಇದ್ದೆ. ಇಲ್ಲಿ PHE ಡಿಪಾರ್ಟ್ಮೆಂಟ್ದವರು ಒಂದು ಬೋರ್ವೆಲ್ ಹೊಡೆದರು, ಅದು ಜಮೀನಿಂದ ಭೂಮಿಯಿಂದ 7 ಫೀಟು 6 ಫೀಟು 5 ಫೀಟು ಹಂಗೆ ನೀರು ಹಾರ್ತಾ ಇತ್ತು. ಇಷ್ಟು ದಪ್ಪ ಪೈಪಿಂದ, ದೊಡ್ಡ ಅಟ್ಲೀಸ್ಟ್ 5 ಇಂಚ್ ಪೈಪ್ ಇತ್ತು. ಅಷ್ಟು ಪೈಪಿಂದ ನೀರು ಮೇಲೆ 5-5 ಫೀಟು 4-4 ಫೀಟು ಹಾರ್ತಾ ಇತ್ತು. ಸುಮಾರು 8-10 ವರ್ಷ ಹಾರ್ತಾ ಇತ್ತು. ಊರಲ್ಲಿ ಸುಮಾರು 300 ಬೋರ್ವೆಲ್ ಇದೆ. ಆ ನೀರೆಲ್ ಮುನ್ನೂರು ಬೋರ್ವೆಲ್ಲಿಂದ ಇದಕ್ಕೆ ಪವರ್ ಕಮ್ಮಿ ಆಯಿತು. ಕಮ್ಮರ್ ಕಮ್ಮಿ ಆದರೆ ಅರ್ಥ ಏನು, ಪೂರೇನು ಹೋಗಿಲ್ಲ, ಕಂಟಿನ್ಯೂಸ್ ನೀರು ಬರ್ತಾ ಇದೆ, ಬೇಕಾದಷ್ಟು ನೀರಿದೆ. ಆಮೇಲೆ ಇನ್ನೊಂದು ಈ ದೇವಸ್ಥಾನ ಹ್ಯಾಂಗೆ ಬಂತಂದರೆ, ಆ ಬೋರ್ವೆಲ್ ಪಕ್ಕದಲ್ಲಿ ಕಿರಾಣಿ ಅಂಗಡಿ ಇದೆ. ಆ ಕಿರಾಣಿ ಅಂಗಡಿದವನಿಗೆ ನಾನು ಹೇಳಿದೆ, ನೋಡಿ ಇಲ್ಲಿ ಬೋರ್ವೆಲ್ ಬಿದ್ದಿದೆ, ಇಲ್ಲಿ ಶಿವನ ದೇವಸ್ಥಾನ ಬರಬೇಕು, ದೇವಸ್ಥಾನ ಗಂಗೆ ಆಗುತ್ತೆ ನೀರು ಅಂತ. ಅವ್ನು ನಕ್ಕ, ಅವನು ಊಟಕ್ಕೆ ಜಕ್ಕಿಲ್ಲ ನಿನಗೆ, ಯಾಕೆ ಇಷ್ಟಿಲ್ಲ ದೊಡ್ಡ ದೊಡ್ಡ ಮಾತಾಡ್ತಿ, ಕನ್ನಡದಲ್ಲಿ ಗಾದೆ ಹೇಳ್ತಾರಲ್ಲ
ಊಟಕ್ಕೆ ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂ ಕಟ್ತಾರೆ, ಆ ಥರ ಎಲ್ಲ ಹೇಳಬೇಡ ಅಂತ ಎಲ್ಲ ನಗ್ತಾಯಿದ್ರು. ಬಟ್ ಏನೋ ದೇವ್ರು ಆಗಬೇಕಂತಿತ್ತು. ನನ್ನ ಬಿಸ್ನೆಸ್ನಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಶುರುವಾಯಿತು. ಡೆವಲಪ್ಮೆಂಟ್ ಆದಂಗೆ ನಾನು ಸ್ವಲ್ಪ ಸ್ವಲ್ಪ ಸುಮಾರು 1.5 ವರ್ಷದಲ್ಲಿ ಮೂರ್ತಿ ಆಯಿತು. ಇವತ್ತಿಗೆ 25-26 ವರ್ಷ ಆಯಿತು ಮೂರ್ತಿ. 4 ವರ್ಷ ತೊಗೊಂಡಿದ್ದೆ ಮೂರ್ತಿ ಕಟ್ಟಲಿಕ್ಕೆ. ನಮ್ಮ ಹತ್ರ ಫಂಡ್ ಬಂದಾಗೆ ನಾವು ಕಟ್ಟೋದು. ಡೊನೇಷನ್ ಬಂತು, ಅದು ಬಂತು, ಇದು ಬಂತು. ಯಾರು ಉಸುಕು ಕೊಟ್ಟರು, ಯಾರು ಸಿಮೆಂಟ್ ಕೊಟ್ಟರು, ಯಾರು ಸ್ಟೀಲ್ ಕೊಟ್ಟರು, ಲಾರಿದೋ ರಾತ್ರಿ ಅನ್ಲೋಡ್ ಮಾಡಿ ಹೋದ, ತಮ್ಗೆ ಬೇಕಾದ ಭಕ್ತರು ಎಲ್ಲ ಕೊಟ್ಟಿದ್ದರು. ಆದರೂ ನಾವು ಸ್ವಲ್ಪ 80% ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಮಾಡಿಕೊಂಡು ನಮ್ಮ ಕಸ್ಟಮರ್ ಕೊಟ್ಟರು. ಇದೆಲ್ಲ ಕೊಟ್ಟಿದ್ರಿಂದ ನಮ್ಮ ಬಿಸ್ನೆಸ್ ಸರಿಯಾಗಿ ನಡೆದಿದೆ. ದೇವಸ್ಥಾನ ಕಟ್ಟಲಾಕಾಯಿತು. ಆಮೇಲೆ ನಂದೇ ಸ್ವಂತ ದುಡ್ಡಲ್ಲಿ ಬ್ಯಾಂಕಲ್ಲಿ ಇತ್ತು. 25 ವರ್ಷ ಮರೆತುಬಿಟ್ಟಿದ್ದೆ ಅದು. 6 ಇಂಟ್ರೆಸ್ಟ್ ಬಂದಿದ್ದ ದುಡ್ಡು ಈ ಹೊಸ ಡೆವಲಪ್ಮೆಂಟಿಗೆ ಮಾಡಿದ್ದೆ. ಮೊದಲು ಒರಿಜಿನಲ್ ದೇವಸ್ಥಾನ ಒಂದೇ ಇತ್ತು, ಶಿವನ ಮೂರ್ತಿ ಇತ್ತು. ಈ ಕೈಲಾಸನಾಥ ವೀರೇಶ್ವರ ದೇವಸ್ಥಾನ ಬಂದು ಬೇಡ್ಕೊಂಡ್ರೆ ನಿಮ್ಗೆ ಯಾವುದೋ ಕಷ್ಟ ಸ್ಲೋಲಿ ಗ್ರ್ಯಾಜುವಲಿ ಡೌನ್ ಹಾಕ್ಕೊಂಡು ಹೋಗುತ್ತೆ. ನೀವು ರಿಯಲ್ಲಾಗಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ನನಗೆ ವಿಧಾನಸೌಧ ಬೇಕಂದ್ರೆ ಆಗಲ್ಲ. ಕಷ್ಟಪಡಬೇಕು, ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು, ಕೋಆಪ್ರೇಷನ್ ಮಾಡ್ಕೊಂಡು ಹೋಗಬೇಕು. ಯಾರಿಗೆ ಮೋಸ ಮಾಡಬೇಡದು, ಬೇರೆಯವ್ರು ತಿನ್ನಬೇಡದು. ಇವೆರಡು ಲೈಫಲ್ಲಿ ಕಷ್ಟಪಡಬೇಕು. ಕಷ್ಟಪಟ್ಟರೆ ದೇವರು ನಿಮಗೆ ಮೋಸ ಮಾಡಲ್ಲ. ಮಲ್ಟಿ ಇದು ಡೆವಲಪ್ಮೆಂಟ್ ಆಗತ್ತೆ, ಮಲ್ಟಿ ಟೈಮ್. ಅದಕ್ಕೆ ದಯಮಾಡಿ ನಾನು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಹಳ್ಳಿ ಸುತ್ತ ಇದ್ದವರಿಗೆ. ಎಲ್ಲರೂ ಕಷ್ಟಪಟ್ಟು ಒಳ್ಳೆ ಅಟಿಟ್ಯೂಡ್ ಇಟ್ಕೊಂಡು ಅಣ್ಣ ತಮ್ಮರ ಭಾವನೆ ಇಟ್ಕೊಂಡು ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ. ನಾ ಬರೀ ಸುಮ್ಮನೆ ಕೂತು ನಾ ದೇವಸ್ಥಾನ ಕಟ್ಟಿದೆ ಅಂತ ಏನೋ ಮಾತು ಹೇಳೋದ್ರಿಂದ ಇದೆಲ್ಲ ಆಗಲ್ಲ. ಅಟಿಟ್ಯೂಡ್ ಬೇಕು, ಹೆಲ್ಪಿಂಗ್ ನೇಚರ್ ಇರಬೇಕು. ವಿಶೇಷತೆ ಅಂದರೆ ಈ ದೇವಸ್ಥಾನದಲ್ಲಿ ಕೇಳಿದವರಿಗೆ ಯಾವುದು ಕಡಿಮೆ ಮಾಡಿಲ್ಲ ದೇವರು. ನಾನೇ ಒಬ್ಬ ಎಕ್ಸಾಂಪಲ್. 800 ಡ್ರೈವರ್ ಇದ್ದಾರೆ, 800 ಇಲ್ಲ ಡಬಲ್ 1600 ಡ್ರೈವರ್ ಇದ್ದಾರೆ. ನಿಮ್ಗೆ ಅರ್ಥ ಆಗ್ತಿರ್ಬೇಕು ಏನು ಹೇಳ್ತಾ ಇದ್ದೀನಿ. ಆಮೇಲೆ ಪ್ರತಿ ವರ್ಷ ಈ ದೇವರದ್ದು ಕರುಣೆಯಿಂದ ನಾವು ಡೆವಲಪ್ ಆಗಿರೋದು. ನಾವು ಲಿಂಗಾಯತರ ಆಗಿದ್ದರಿಂದ ನಮ್ಮ ಮನೆ ಭಕ್ತರು ಈ ಹಳ್ಳಿ ಜನರ ಭಕ್ತರ ಮನೆ ದೇವರು ಶಿವ ಇದ್ರದ್ದು. ರಟ್ಗಲ್ ರೇವಣ ಸಿದ್ದೇಶ್ವರ್ಗೆ ಹೋಗ್ತಾರೆ, ನಾವು ಬಂದಾಗೆಲ್ಲ ಹೋಗ್ತಾ ಇರ್ತೇವೆ. ಶಿವಂದು ಭಕ್ತರಿರೋದ್ರಿಂದ ಎಲ್ಲರೂ ಶಿವಭಕ್ತರು, 30 ಹಳ್ಳಿದವರು ಶಿವಭಕ್ತರೇ ಇದ್ದಾರೆ. ಅದಕ್ಕೆ ಶಿವನ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ. ನಮ್ಮ ಡೈಲಿ ಇಲ್ಲಿ ನೋಡಿ ಅಟ್ಲೀಸ್ಟ್ 300-400 ಜನ ಬರ್ತಾರೆ. ಹಬ್ಬದಲ್ಲಂತೂ ಹೆಚ್ಚಿಗೆ ಬರ್ತಾರೆ. ಜಾತ್ರೆ ಇವತ್ತು ನಾಳೆ 2 ದಿನ ನಡೀತೆ, 3 ದಿವಸ ನಡೀತಾ ನೋಡ್ರಿ. ಕಂಟಿನ್ಯೂ ಜನ ಬರ್ತಾ ಇರ್ತಾರೆ. ಈ ಸಾಯಂಕಾಲ ಮನೆಯಲ್ಲಿ ಊಟ ಮಾಡಿ ಇಲ್ಲಿ ಬಂದು ವಾಕಿಂಗ್ ಹೋಗೋ ಬದಲು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಆಂಧ್ರ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ ಬಾರ್ಡರ್ ಜನ ಎಲ್ಲ ಬರ್ತಾರೆ. ಸ್ವಲ್ಪ ಕಡಿಮೆ ಜನ ಗುಲ್ಬರ್ಗದವ್ರು ಬರ್ತಾರೆ. ಈ ಬಾಕಿ ಹಳ್ಳಿದವ್ರು ಎಲ್ಲರೂ ಬರ್ತಾರೆ, ಕಮಲಾಪುರ, ಬೀದರ್, ಉಮ್ನಾಬಾದ್ ಎಲ್ಲ. ಅದಕ್ಕಾಗಿ ತುಂಬ ಚೆನ್ನಾಗಿ ನಡೆದಿದೆ ದೇವಸ್ಥಾನ ಡೆವಲಪ್ಮೆಂಟ್ ಇದೆ. ನನ್ನ ಪ್ರಕಾರ ಬರುವ ಇನ್ನೊಂದು 5 ಇಯರ್ಸ್ನಲ್ಲಿ ಈ ದೇವಸ್ಥಾನ ಒಂದು ಫೇಮಸ್ ಐತಿಹಾಸಿಕ ಒಂದು ತಾಣ, ಐತಿಹಾಸಿಕ ದೇವಸ್ಥಾನ ಆಗುತ್ತೆ. ಇನ್ನೊಂದು ಇಂಡಿಯನ್ ಟೂರಿಸಮ್ನಲ್ಲಿ ಇದು ಕೊಡ್ತಾ ಇದ್ದೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಟೂರಿಸಮ್ಗೆ ಡೆವಲಪ್ ಮಾಡಿ ಲಾಯರ್ಗೆ ಹಚ್ಚಿಬಿಟ್ಟು ಇದಕ್ಕೆ ಏನಾರು ಮಾಡಿ ಇನ್ಕ್ಲೂಡ್ ಮಾಡ್ತೀನಿ ನಮ್ಮ ದೇವಸ್ಥಾನ. ಏನು ಮನೆ ಕಟ್ಟಬೇಕಾದ್ರೆ ಏರ್ ಕ್ರ್ಯಾಕ್ ಬರುತ್ತೆ. ಎಂಥವ್ರ ಮನೆ ನೋಡಿ ಎಲ್ಲರೂ ಏರ್ ಕ್ರ್ಯಾಕ್, ಎಲ್ಲರೂ ಕೂದಲಿಟ್ಟರೆ ಬಂದುಬಿಡುತ್ತೆ. ಇದು 25-26 ವರ್ಷ ಆಯಿತು, ಒಂದು ಏರ್ ಕ್ರ್ಯಾಕ್ ಇಲ್ಲ. ಆಮೇಲೆ ಏನೂ ಅಳಗ್ಯಾಡಿಲ್ಲ ದೇವರು. ಕಾಂಕ್ರೀಟು, ಸ್ಟೀಲು, ಸಿಮೆಂಟ್ ಇದೆ, ಕರಿ ಕಲ್ಲಿದೆ, ಕಲ್ಲು ಇಲ್ಲೇ ಕಟ್ಟದ್ ಬಿಟ್ಟು ಕಟ್ಟಿರೋ ದೇವಸ್ಥಾನ. ಹಳ್ಳಿ ಜನರು ಸಹಕರಿಸಿದ್ದಾರೆ, ಕಾಂಟ್ರಾಕ್ಟ್ರು ಸಹಕರಿಸಿದ್ದಾರೆ, ಬರೋ ಹೋಗೋ ಡ್ರೈವರ್ಗಳು ಉಸುಕು ಸ್ಟೀಲು ಸಿಮೆಂಟು ಹಾಕಿ ಹೋಗಿದ್ದಾರೆ. ಯಾರು ಅಂತ ನಮ್ಮ ಹತ್ರ ಲಿಸ್ಟ್ ಇಲ್ಲ. ರಾತ್ರಿ ಬಂದು ಹಾಕಿ ನಮಗೇನು ಗುರುತು, ಅದು ಕೆಲಸ ತೊಗೊಂಡು ಕೆಲಸ ಮಾಡಿದ್ದೀವಿ. ಅದರಿಗೆ ಹೇಳೋದೇನೆಂದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷ ಅಲಂಕಾರ ಪೂಜೆ ಮಾಡಲಾಗುತ್ತೆ. ಆವತ್ತು ಬರೋರು ಯಾರೇ ಬರುವರು ಆವತ್ತು ಬಂದರೆ ಹುಣ್ಣಿ ಹಬ್ಬ ದಿವಸ, ಹುಣ್ಣಿ ಹಬ್ಬ ಅಮಾವಾಸ್ಯೆ ದಿವಸ ಬಂದು ದೇವರ ದರ್ಶನ ಮಾಡಬೇಕು. ಇದಾಗಿತ್ತು ಮಹಾಶಿವರಾತ್ರಿಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೆಕೆ ನ್ಯೂಸ್ ಕನ್ನಡ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.